ಪ್ರಿಯ ಸಹೋದರ ಸಹೋದರಿಯರೇ, ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್, ಹ್ಯಾವ್ ಎ ಬ್ಲೆಸ್ಡ್ ಡೇ. ಇಂದಿನ ದಿನದ ಪ್ರಭುವಿನ ಆಶೀರ್ವಾದವನ್ನು ನಿಮಗೆ ಕೋರುತ್ತೇನೆ. ಬನ್ನಿರಿ, ನಾವೆಲ್ಲರೂ ಸೇರಿ ಪ್ರಭುವಿನ ನಾಮವನ್ನು ಸಂಕೀರ್ತಿಸೋಣ, ಸ್ತುತಿಸೋಣ, ಆರಾಧಿಸೋಣ. ಪ್ರಭುವಿನ ನಾಮಕ್ಕೆ ಘನಮಾನ ಮಹಿಮೆ ಸಲ್ಲಿಸೋಣ. ಪ್ರಭು ನಮ್ಮ ರಕ್ಷಕರು, ಪ್ರಭು ಯೇಸುವೆ ಶಿಲುಬೆಯಲ್ಲಿ ತಮ್ಮ ರಕ್ತಧಾರೆಯನ್ನು ಸುರಿಸಿ ನನ್ನನ್ನು ನಿಮ್ಮನ್ನು ಕೊಂಡುಕೊಂಡಿದ್ದಾರೆ. ಅವರ ಪರಿಶುದ್ಧ ಅತಿ ಅಮೂಲ್ಯವಾದ ರಕ್ತದಿಂದ ನಾವೆಲ್ಲರೂ ಕೊಂಡಲ್ಪಟ್ಟವರು. ಆದ್ದರಿಂದ ಪ್ರಭುವಿನ ನಾಮಕ್ಕೆ ಸ್ಮರಣೆ, ಕೀರ್ತನೆ, ಸ್ತುತಿ, ಸ್ತೋತ್ರ ಸಲ್ಲಿಸೋಣ. ಅತಿ ಪ್ರಿಯ ಸಹೋದರ ಸಹೋದರಿಯರೇ, ಕೊಲೊಸ್ಸೆಯವರಿಗೆ ಬರೆದ ಪತ್ರ 3:16 ಕ್ರಿಸ್ತ ಯೇಸುವಿನ ವಾಕ್ಯ ನಿಮ್ಮಲ್ಲಿ ನೆಲೆಸಿ ಸಮೃದ್ಧಿಯಾಗಿ ಬೆಳೆಯಲಿ. ಅವರ ಮುಖಾಂತರವೇ ಪಿತನಾದ ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ. ಕ್ರಿಸ್ತ ಯೇಸುವಿನ ವಾಕ್ಯ ನಮ್ಮಲ್ಲಿ ಸಮೃದ್ಧಿಯಾಗಿ ಬೆಳೆಯಬೇಕು. ಪ್ರತಿದಿನ ನಾನು ನೀವು ಆ ವಾಕ್ಯದಂತೆ ಜೀವಿಸಬೇಕು, ವಾಕ್ಯದ ಶಕ್ತಿಯಲ್ಲಿ ಜೀವಿಸಬೇಕು. ಪ್ರಭುವಿನ ವಾಕ್ಯ ನನ್ನ ಹೃದಯದಲ್ಲಿ, ನಿಮ್ಮ ಹೃದಯದಲ್ಲಿ, ನನ್ನ ಆತ್ಮದಲ್ಲಿ, ನಿಮ್ಮ ಆತ್ಮದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಆಲೋಚನೆಯಲ್ಲಿ, ಎಲ್ಲದರಲ್ಲೂ ಪ್ರಭುವಿನ ವಾಕ್ಯ ನೆಲೆಸಬೇಕು. ಪ್ರಭು ಯೇಸುವ ಹೇಳುತ್ತಾರೆ, ದೇವರಿಗೆ ಅಸಾಧ್ಯವಾದುದು ಯಾವುದು ಇಲ್ಲ. ದೂತನು ಮರಿಯಮ್ಮನ ಬಳಿಗೆ ಹೇಳುತ್ತಾರೆ, ದೇವರಿಗೆ ಅಸಾಧ್ಯವಾದುದು ಯಾವುದು ಇಲ್ಲ. ಯೇಸು ಕ್ರಿಸ್ತರು ಹೇಳ್ತಾರೆ ಲೂಕನ ಶುಭ ಸಂದೇಶದಲ್ಲಿ, ಮನುಷ್ಯರಿಗಿದು ಅಸಾಧ್ಯ, ದೇವರಿಗೆ ಎಲ್ಲವೂ ಸಾಧ್ಯ. ಆದ್ದರಿಂದ ದೇವರ ವಾಕ್ಯ ಪ್ರಭು ಯೇಸು ನನ್ನಲ್ಲಿ ನಿಮ್ಮಲ್ಲಿ ನೆಲೆಸಲಿ, ನಮ್ಮ ಹೃದಯದಲ್ಲಿ ನೆಲೆಯಾಗಲಿ, ನನ್ನಲ್ಲಿ ನಿಮ್ಮಲ್ಲಿ ಬಲವಾಗಿ ಬೇರೂರಲಿ. ಪ್ರತಿ ದಿನ ಮುಂಜಾನೆ ಏಳುವಾಗ ನಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸುವ ಮುನ್ನ ಆ ವಾಕ್ಯದ ಶಕ್ತಿಯಿಂದ ನಾನು ನೀವು ಜೀವಿಸುವಂತಾಗಲಿ, ಆ ವಾಕ್ಯದ ಬಲದಲ್ಲಿ ಜೀವಿಸುವಂತಾಗಲಿ. ಪ್ರಭು ಯೇಸುವೇ ಆ ವಾಕ್ಯ, ಆಗ ನಾನು ನೀವು ಸಮೃದ್ಧಿಯಾಗಿ ಬಾಳುವೆವು. ನಾನು ನೀವು ಆತ್ಮಿಕವಾಗಿ, ದೈಹಿಕವಾಗಿ ಸಮೃದ್ಧಿಯಾಗಿ ಬಾಳುವೆವು. ಹೀಗಿರುವಾಗ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸೋರಾಗೋಣ. ನಮ್ಮ ಜೀವ ಪ್ರಾಣವನ್ನು ರಕ್ಷಿಸಿದ್ದಕ್ಕಾಗಿ, ನಮ್ಮನ್ನು ಆರೋಗ್ಯ ಸೌಖ್ಯದಿಂದ ಸಂರಕ್ಷಿಸಿದ್ದಕ್ಕಾಗಿ, ನಮ್ಮ ಕುಟುಂಬ ಮನೆ ಮಠಗಳನ್ನು ಸಂರಕ್ಷಿಸಿದ್ದಕ್ಕಾಗಿ ಅವರಿಗೆ ಸ್ತೋತ್ರ ವಂದನೆ ಸಲ್ಲಿಸೋಣ, ಕೃತಜ್ಞತೆ ಸಲ್ಲಿಸೋಣ. ಸಂತ ಪೌಲನು ಹೇಳುತ್ತಾನೆ, ಕೃತಜ್ಞತೆ ಸಲ್ಲಿಸಿರಿ, ಪ್ರತಿದಿನ ನೀವು ಆನಂದಿಸಿರಿ, ಪ್ರಭುವಿನಲ್ಲಿ ಕೃತಜ್ಞತೆ ಸಲ್ಲಿಸುತ್ತಾ ನೀವು ಬಾಳಿರಿ. ನಾನು ನೀವು ಕೃತಜ್ಞತೆ ಸಲ್ಲಿಸುತ್ತಾ ಬಾಳೋಣ. ನಾನು ನೀವು ಪ್ರಭುವನ್ನು ಆರಾಧಿಸೋಣ, ಸ್ತುತಿಸೋಣ. ನನಗೆ ನಿಮಗೆ ಸಿಗುವಂತಹ ಅಪಾರವಾದ ವರದಾನ, ಆತ್ಮಿಕ ವರದಾನವನ್ನು ನಾವು ಪಡೆಯಲು ಸಿದ್ಧರಾಗೋಣ. ಕೀರ್ತನೆ 147 ಪ್ರಭುವನ್ನು ಸ್ತುತಿಸುತ್ತದೆ, ದೇವರನ್ನು ಕೊಂಡಾಡುತ್ತದೆ. ದೇವರು ಮಾಡಿದಂಥ ಮಹೋಪಕಾರಕ್ಕಾಗಿ ಕೀರ್ತಿಸುತ್ತಾ ಪ್ರಭುವನ್ನು ಸ್ತುತಿಸುತ್ತದೆ. ಜೆರೂಸಲೇಮೆ ಕೀರ್ತಿಸು ಪ್ರಭುವನ್ನು, ಸಿಯೋನೆ ಸ್ತುತಿಸು ನಿನ್ನ ದೇವರನ್ನು. ಬಲಪಡಿಸಿಯನಾತ ನಿನ್ನ ಹೆಬ್ಬಾಗಿಲುಗಳನ್ನು, ಆಶೀರ್ವದಿಸುವನು ನಿನ್ನಲ್ಲಿರುವ ಮಕ್ಕಳನ್ನು. ಹೌದು ಪ್ರಿಯರೇ, ನಮ್ಮಲ್ಲಿರುವಂಥ ಮಕ್ಕಳು, ಮನೆ ಮಠ, ನಮ್ಮ ಉದ್ಯೋಗ ಕೆಲಸ ಕಾರ್ಯ ಎಲ್ಲವನ್ನು ಆಶೀರ್ವದಿಸಿದ್ದಾರೆ. ಅವರಲ್ಲಿ ವಿಶ್ವಾಸವಿಟ್ಟಿದ್ದೇನೆ, ನಾನು ನೀವು ವಿಶ್ವಾಸವಿಟ್ಟಿದ್ದೇವೆ. ಆದ್ದರಿಂದಲೇ ಕೀರ್ತನೆ ಹೇಳುತ್ತದೆ, ನಿನ್ನ ಪ್ರಾಂತ್ಯದೊಳಗೆಲ್ಲ ಇರುವುದು ನೆಮ್ಮದಿ, ನೀಡುವನು ನಿನಗೆ ಅತ್ಯುತ್ತಮವಾದ ಗೋಳಿದಿ. ಅದರಿಂದ ನಮ್ಮ ಪ್ರಾಂತ್ಯ, ನಮ್ಮ ವಲಯ, ನಮ್ಮ ಏರಿಯಾ, ನಮ್ಮ ಕ್ಷೇತ್ರ ಎಲ್ಲವನ್ನೂ ಸಹ ನೆಮ್ಮದಿ, ಶಾಂತಿ, ಸಮಾಧಾನದಿಂದ ತುಂಬಿಸಿದ ಪ್ರಭುವಿಗೆ ಸ್ತೋತ್ರ ವಂದನೆ ಹೇಳೋಣ. ಈ ಕ್ಷಣದಲ್ಲಿ ಆರಾಧಿಸೋಣ. ಹಾಲೆಲುಯಾ, ಹಾಲೆಲುಯಾ. ಪ್ರಭುವೇ, ಈ ವಾಕ್ಯ ಆಲಿಸುತ್ತಿರುವ ಎಲ್ಲರನ್ನು ಆಶೀರ್ವದಿಸಿರಿ. ನಿಮ್ಮ ವಾಕ್ಯ ನಮ್ಮ ಹೃದಯದಲ್ಲಿ, ಆತ್ಮದಲ್ಲಿ ಸಮೃದ್ಧಿಯಾಗಿ ನಿಲ್ಲಲಿ. ನಮ್ಮ ಜೀವ, ಪ್ರಾಣ, ಆತ್ಮವನ್ನು ಸಮೃದ್ಧಗೊಳಿಸಲಿ. ಸಂಪೂರ್ಣ ಆರೋಗ್ಯದಿಂದ, ಶಕ್ತಿಯಿಂದ ಇರಿಸಿರಿ. ನಿಮ್ಮ ಆತ್ಮರ ಮೂಲಕ ನಮ್ಮನ್ನು ಈ ಕ್ಷಣ ಬಲಪಡಿಸಿರಿ, ಶಕ್ತರಾಗಿಸಿರಿ. ಈ ದಿನ ನಮಗೆ ಆನಂದದಾಯಕ, ನಿಮ್ಮ ಕೃಪೆ ಆಶೀರ್ವಾದ ತರುವಂಥ ಕ್ಷಣಗಳಾಗಲಿ, ವರದಾನಂದ ತುಂಬಿಸುವರಾಗಲಿ. ನಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಮೃದ್ಧತೆಯನ್ನು ನಮಗೆ ಕರುಣಿಸಿರಿ. ಹಾಲೆಲುಯಾ, ಹಾಲೆಲುಯಾ, ಹಾಲೆಲುಯಾ.